ದೇವ್ರ ದಯದಿಂದ ಎಲ್ಲ ಒಳ್ಳೇದಾತ ಒಳ್ಳೆ ರೀತಿ ಒಳಗ ಮುಗಿತ ಯಪ್ಪ ದೇವ್ರ ಗುದ್ಲಿ ಪೂಜೆ ಮಾಡು ಮಠಾನು ಜಗ ನನಗಂತೂ ಸಮಾಧಾನನೇ ಇದ್ದಿದ್ದಿಲ್ಲ ನನ್ನ ಜೀವನದಾಗು ಹಿಂಗೊಂದ್ ದಿನ ಬರ್ತೈತೆ ಅಂತೇಳಿ ಅನ್ಕೊಂಡಿದ್ದೆ ಇಲ್ಲವಾ ಯವ್ವ ಬಂಗಾರದಂತ ಗಂಡನ ಕೈ ಹಿಡಿದ ನನ್ನ ಜೀವನ ಹಸನಾತ ಲೇ 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 ಏನ್ ತಾಲಾಗು ನನ್ ಮಾತಾಡ್ತಿ ತಾರ ತಿಡಿ ಮಕ್ಕದಕ್ಕೆ ಅಲ್ಲಲೆ ಬಾಯಿಗೆ ಬಂದಂಗ ಬೈತಿದ್ದಿ ಹ ಇಂತ ಗಂಡನ ಮಾಡ್ಕೊಂಡು ನನ್ನ ಜೀವನ ಹಾಳಾತ ಅಂತ ಹೇಳಿ ಬಾಯಿಗ್ ಬಂದಂಗ ಬೈತಿದ್ದಿ ಈಗ ಎಲ್ಲಾ ಚಲೋ ಆದ್ಬಿಟ್ಲೆ ಬಂಗಾರದಂತ ಗಂಡ ಇಲ್ಲ ಅಂದ್ರೆ ಕಾಯಿ ಬಂಗಾರ ಹೌದಿಲ್ಲ ಹೌದ್ ಮತ್ತ ಬಂಗಾರದಂತ ಗಂಡ ಕಿಕ್ಕಾಗಿ ಬಂಗಾರ ಹೌದು ಮತ್ತೆ ಹೆಂಡತಿನ ಯಾರ ಪ್ರೀತಿಯಿಂದ ಸುಖವಾಗಿ ನೋಡ್ಕೋತಾರ ಅವರೇ ಬಂಗಾರದಂತ ಗಂಡ ಗೊತ್ತನ ಅದು ಕರೆ ಬಿಡು ನೀ ಹೇಳೋದು ಅಲ್ಲ ಆತು ನಿನ್ಗೆ ಹೆಂಗ ಇಷ್ಟನ ಹಂಗ ತಿಳ್ಕೋ ಹಂಗೆ ಈ ಮನಿ ನಿನಗೆ ಹೆಂಗ ಇಷ್ಟನ ಹಂಗ ಕಟ್ಟಿಸ್ಕೊ ಆತ ಏನು ನಿನಗ್ ನಾ ಏನು ಕೇಳೋದಿಲ್ಲ ಅಯ್ಯೋ ಅಯ್ಯೋ ಯೋ ಯೋ ಮುತ್ತಿನಂತ ಗಂಡ ನಿಜವಾಗ್ಲು ರೀ ನಿಮ್ಮಂತ ಗಂಡನ ಪಡಿಯಕ್ಕೆ ನಾನೇ ಪುಣ್ಯ ಮಾಡಿದ್ದೆ ರೀ ನಿಜವಾಗ್ಲು ಹೋಗ್ಲಿ ಬಿಡ ಮಂಜವ್ವ ಈ ಯಾಕೆ ಕಣ್ಣೀರ್ ಹಾಕತ್ತಿ ನೀನೆ ಬೇರೆಲ್ಲಾ ಕೊಟ್ಟನ ಕೊಟ್ಟಾಗ ಕಣ್ಣೀರು ಹಾಕ್ಬಾರ್ದೆ ಅವತ್ತು ಏನು ಸುಖವಾಗಿರುವ ಚಂದಾಗಿರ ಹೂ ಬೇ ಯವ ಯವ ನನ್ಗಂತ ಎಷ್ಟು ಖುಷಿ ಬರಲಿಲ್ಲನ ಅಮ್ಮ ಬರ್ಲಿಲ್ಲನಾಮ್ಮಿಗೆ ಬಂದಿದ್ರೆ ಎಷ್ಟು ಖುಷಿ ಪಡ್ತಿದ್ಲಾ ಏನ ಅಕ್ಕಿಗೂ ಎಷ್ಟು ಆಸೆ ಇರ್ತೈತಿ ತನ್ನಮ್ಮಕ್ಕಳು ಹಿಂಗೆಲ್ಲ ಮನಿ ಮಠ ಕಟ್ಕೊಂಡು ಚಂದಾಗಿರ್ಬೇಕಂತೇಳಿ ಹೌದಿಲ್ಲ ಇದೆಲ್ಲ ನೋಡಿ ಅಮ್ಮ ಬಾರಿ ಖುಷಿ ಹಾಕಿರ್ತೈತಿ ಓ ಇಲ್ಲಿ ಬಿಸಿಲೈತಿ ಗಿಡ ಅಲ್ಲಿ ಬಿಡದಾಗ

ಹ ಸ್ವೀಟ್ ಕೊಟ್ಟಣಂತ ಸ್ವೀಟ್ ಯಾರಿಗೆ ಬೇಕಾಗಿತ್ತು ನಮ್ಗಾರ ಸ್ವೀಟ್ ತಿನ್ನ ಕಾಗಂಗಲ್ಲ ಬಿಡಂಗಲ್ಲ ನಮ್ಗೆ ಸ್ವೀಟ್ ಬೇಡ ಈ ಕಾ ಕೈ ಕೈ ಕರ ಕರ ಬೇಕು ಕೊಡ್ಸದ ಕೊಡ್ಸ ಮೊದ್ಲು ಮಾವ ನಿಂದ ನಂಗೆ ಗೊತ್ತಿಲ್ಲ ನಮ್ಮರಯ್ಯ ಕೊಡಸ್ತೇನೆ ಮರಯ್ಯ ನಮ್ಮ ಮಾಕ್ ಕರ ತಡ್ಕೊಂಡಿದ್ದಾಳಪ್ಪ ನೀನು ಒಪ್ಪದ್ರ ಅಂತ ನಾನು ಆ ಬಿಡಮ್ಮ ನೀನು ಕೊಡಿಸ್ತಂತ ಹೇಳಿದ್ರು ನಂಬಿ ಇಲ್ಲಪ್ಪ ನಿನಗಾರ ಒಂದು ಕಾಮನ್ ತಿಂದಿದ್ದಲ್ಲ ಉಂಡಿದ್ದಲ್ಲ ಮಾಡಿದ್ದಲ್ಲ ಮಟ್ಟಿದ್ದಲ್ಲ ಬರೀ ಇದ ಇದ್ನ ಇದನ್ನ ಕೇಳುದು ನೆಮ್ಮದಿ ಅನ್ನೋದ ಇಲ್ಲ ತಗ ಕುಡಿಯಾಕೆ ಕುಡಿಯಾಕಂತ ಬಡಕೊಂಡು ಸೆಟಿಕಿ ತಂದಾಗ್ತಿ ಅದೇನು ಕುಡಿಸಿ 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 ಆ ಕತೆಗೆ ಓದ್ತಿಲ್ಲ ದೇವ್ರು ಏ ಹೋಲ್ ಬಿಡಕ ಕುಡಿಲಿ ಏನಾಗಲ್ಲ ಹಂಗೇಳಿ ಸುಳಮಗನ ನಿಮ್ಮ ಅಕ್ಕಿಲ್ಲ ಅಂದ್ರೆ ಹೊಯ್ಕೊಂತ ಸಾಯ್ತಾಳ ಅಂತ ಹೇಳ್ತಿ ಅಲ್ಲ ನೀನು ಅವನ ಅಲ್ಲೇ ನಿನ್ಗೆ ಏನು ಹೇಳಿದ್ದೆ ಅಲ್ಲೇ ಕೊಡು ಅಂತಂದ್ರೆ ನೀ ಇಲ್ಲಿ ಬಂದು ನಾ ಕೇಳು ಮಟ ಸರ್ತಿ ಅಕ್ಕಿಯಪ್ಪ ಮಾವ ನನ್ನ ಕಡೆಯಿಂದ ರಾತ್ರಿ ಫುಲ್ ಬಾಟ್ಲಿ ಅಯ್ಯಯ್ಯ

ಏ ಅನ್ಕೊಳಕ್ ಏನೈತಿಪ ಶಾಂತಕರ್ ಹೇಳು ಬರೋಬರಿನ ಐತಿ ಮನುಷ್ಯರ್ ಕಾದ್ರು ಮೂರ್ತ್ ಕಾಯ್ಬೇಕಲ್ಲ ಯಾವ ಟೈಮಿಗೆ ಅದೇ ಆಗ್ಬೇಕು ಬರೋರೇನ್ ಮನುಷ್ಯರು ಒಂದ್ ಹೊತ್ತು ಹೆಚ್ಚು ಕಮ್ಮಿ ಬರ್ತಾರ ನನ್ಗೆ ಯಾವ ಬೇಜಾರ್ ನೋಡಪ್ಪ ಅಂದಂಗ ಮಂಜಿ ನಿಮ್ಮ ಮಗಳು ಅಳೆ ಬೀಗ್ರು ಯಾರು ಬಂದಿಲ್ಲನ ಇಂತ ಸಣ್ಣ ಪುಟ್ಟ ಇದಕ್ಕೆಲ್ಲ ಎಲ್ಲಿ ಬರ್ಬೇಕವ್ರು ಹೌದಿಲ್ಲ ಹ್ಮ್ ದೊಡ್ಡ ಇದ್ದಂತಾರು ே ஃபோன் அது நன் மகளிங்கேனா சொல் ஜரந்தவன் ஹுஷாரில் அந்த அதுக்கு அத்தியாரா நீக்கொரி நான் ஒன்ஸ் இங்க ஆரம்பிந்த கத்தேன் அந்த ஆகிள்திராவண மதோ ஹழீக்கு வஜ்ஜி அதுக்கிட அந்த நான் அஸே அவரே நீக்கோரி அந்த அது மாடி இவ்வளோ இரலி தகோத்தேன் நானே அதாவது மொத்திச்சூருண்டி ஆஹ் நங்க பாந்தித்தோ சொலோ அத்தங்க ஏன்னா இவன் ஆர்வத்த ನಿನ್ನೆ ನಾನು ಇವ್ರಿಗೆ ಹೋಗಿದ್ವಿ ಬೆಳ್ಳಿ ಆರತಿ ಬೆಳ್ಳಿ ಸಮಯ ಎಲ್ಲ ತೊಗೊಂಬಂದ್ವಿ ಹೌದು ನೋಡಿ ನಾನು ನೋಡಲಿಲ್ಲ ಎಷ್ಟು ಮುಟ್ತು ಯವ್ವ ಬೆಳ್ಳಿ ಆರತಿಗೆ ಬರೀ ಆರತಿಗೆ ಹದಿನೆಂಟು ಸಾವಿರ ಹೇಳಿದರು ಗೊತ್ತಾ ಹಂಗೆ ಹಿಂಗೆ ಇದು ಮಾಡಿದರು ಕಡಿಗೆ ಹದಿನೇಳುವರೆ ಸಾವಿರ ತೊಗೊಂಡಿ ಇನ್ನು ಈ ಸಮಯ ಸಮಯಕ್ಕೆ ಎಷ್ಟು ಅಂತ ಮಾಡಿ ಏ ಸಮಯಕ್ಕೂ ಅಷ್ಟೇ ಹದಿನೈದು ಸಾವಿರ ರೂಪಾಯಿ ಒಟ್ಟು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಯವ್ವ ತಾಯಿ ನಾನ ಇರ್ಲಿ ಒಂದ್ ಬೆಳ್ಳಿ ಆರತಿ ಸಮಯ ಏನ್ ಬರೇ ಬರೀ ಹೊಳ್ಳ ಬಳ್ಳ ದೇವ್ರ ಕೊಟ್ಟಾಗು ಹಿತ್ತಾಳಿ ತಗೊಳೋದು ಅಂತೇಳಿ ಆ ತಂದೆ ಆದ್ರೂ ಏನ ಹಿತ್ತಾಳಿವು ಆರತಿ ಸಮಯ ಹಚ್ಚಿದ್ರೆ ಆ ಪೂಜೆದ ಕಳೀನ ಬೇರೆ ಬೆಳ್ಳಿ ಹಚ್ಚಿದ ಒಂಥರ ಪೂಜೆದ್ ಕಳೆನ ಬೇರೆ ಆ ಹಿತ್ತಾಳಿ ಹಚ್ಚಿನ ಏನ್ ಪೂಜೆ ಒಂಥರ ಬೇರೆನೆ ಅದು ನಾವು ಬೆಳ್ಳಿ ದಸ್ತೇವೆ ಆರತಿ ದಸ್ತೇವೆ ಅನ್ನೋದಕ್ಕಿಂತ ಹಚ್ಚತೇವೆ ಹಚ್ಚವೇ ಇಲ್ಲ ಎಷ್ಟು ಭಕ್ತಿಯಿಂದ ಹಚ್ಚೇವೆ ಅನ್ನೋದು ಮುಖ್ಯ ಆಗುದರೇ ಅನ್ಬಿ ಅಲ್ಲ ಸೊಂತಕ್ಕೆ ತರ್ತಾರ ಇಲ್ಲೇ ಯಾರಿಗೂ ಏನಿಲ್ಲ ರೇಣವ ತರ್ಬೇಕಂತ ಮನಸ್ಸು ಮಾಡಿದ್ರೆ ಹೆಂಗಾದ್ರು ತರ್ತಾರ ಬೇಕು ಬಿಡ ಅವಶ್ಯಕತೆ ಇಲ್ಲ ಅನ್ನೋರಷ್ಟೇ ಸುಮ್ಮನೆ ತಂದೆನಂತೇಳಿ ಬೀಗುದು ಅಷ್ಟು ಚಲೋನು ಅಲ್ಲ ನಿನಗೆ ದೇವ್ರೆ ಹಚ್ಚು ನನಗೆ ಬಂಗಾರದ್ದೇ ಹಚ್ಚು ವಜ್ರದ್ದೇ ಹಚ್ಚು ಅಂತ ಕೇಳಲ್ಲ ಭಕ್ತಿ ಕೇಳ್ತಾನ ಒಳ್ಳೆ ಮನ್ಸ ಕೇಳ್ತಾನ ಹೊಟ್ಟೆಗ ಬಾಯಾಗ ಮನಸ್ಸಿನಾಗ ಇಸ ಇಟ್ಕೊಂಡೆ ಏನು ಇನ್ನೊಬ್ರು ಚುಚ್ಚು ಅಂತ ಗುಣ ಇಟ್ಕೊಂಡೆ ನಾವ್ ಎಷ್ಟು ದೇವ್ರದ್ರು ಪೂಜೆ ಮಾಡಿದ್ರು ಅದು ಸಾರ್ಥಕ ಆಗೋದಿಲ್ಲ

ಮುಂದ್ ನಿಂತು ನೀನ ಒಂಚೂರು ನೋಡ್ಕೋಬೇಕ ಯಾಕಂದ್ರ ನೀ ಇದ್ರ ಈ ಇ ರೊಕ್ಕದೆ ಬರಬರಿ ಬರೋರಿ ಆಗೋದು ಅಹ್ ಮನಿ ಕಟ್ಟಿಸಿದವರಿಗೆ ಆದ್ರೆ ಗೊತ್ತಿರ್ತತಿ ಮನಿ ಕಟ್ಟಸಿಲ್ಲ ಏನಿಲ್ಲ ಪಾಪ ಶಾ ಅಂತಕ ಕೇಳ್ತೇಪ ಹೆಂಗ್ ಗೊತ್ತಿರಬೇಕು ಮನಿ ಕಟ್ಟದೋರಿಗೆ ಆದ್ರೆ ಯಾವ್ದೋ ಎತ್ತ ಏನು ಹೆಂಗಿದ್ರೆ ಅಂತ ಮನೆಯಾಗ ಇದ್ದೋರಿಗೆ ಗೊತ್ತಿರ್ತೇತಿ ಅಲ್ಲಾರ ನಿನ್ ಮಾತಿನ ಅತ್ತೇನ ನಾವೇನ್ ರೋಡ್ ಆಗದೇವನಾ ನನ್ ಮನಿ ಇಲ್ಲಾ ನಿನ್ ಮನಿಗಿಂತ ನನ್ನ ಮನೆ ಇನ್ನೂ ಹೆಚ್ಚಿಗೆ ರೊಕ್ಕಕ್ಕೆ ಬಲೆ ಬಾತೈತಿ ಹೆಚ್ಚಗಿ ತುಟ್ಟಿ ಐತಿ

ಮಾಡಿಸ್ಕೋ ತಿಳಿ ತಿಳಿದ ಕಟ್ಟಿಗೆ ಆಗ ಸಾಗವನಿಗೆ ಹತ್ತಿಗೆ ಕಟ್ಟಿಗೆ ಏನು ಗೊತ್ತ ಹತ್ತಿ ಕಾಳಿನ ರುಚಿ ಅಂತೇಳಿ ಹಂಗೆ ನಿನಗೇನು ಗೊತ್ತು ಸುಮ್ಮನೀರಿ ಒಟ ಒಟ ಹಚ್ಬೇಡ ನಿನಗೆ ಬೇಕಂದ್ರೆ ಹೋಗಿ ಮುಂದೆ ನಿಂತು ಕಟ್ಟಿಸ್ಕೋ ನನಗೆ ಏನು ಆಗಬೇಕಾಗೈತಿ ಏನು ನಾನೇನು ಮನೆಯಾಗಿದ್ದು ಬಾಳೆ ಮಾಡಬೇಕಾಗಿಲ್ಲ ಅವ್ರಿಗೆ ಯಾರು ಬೇಕು ಅವ್ರನ್ನ ಕರೀತಾರ ಅವ್ರು ಹೋಗಿ ನೋಡ್ತಾರೆ ನೀವು ಸುಮ್ಮನೆ ನನ್ನ ಕೂಟ ಜಗಳ ಮಾಡ್ಬೇಡ ನೋಡೋದ್ರೆ ನಾವು ರೇಣಿಯ ನಿಂಗೆ ಸಮಾಧಾನಲ್ಲಿ ಮಾತಾಡೋದು ಗೊತ್ತಿಲ್ಲ ಅಂದ್ಲೇ ಏ ಹೇಳಿದ್ದೆಪ್ಪ ನಾನು

ಮನಿ ಕಟ್ಕೊಳಕತ್ರ ನಮ್ಮ ಹಣೆ ಬಾರಕ್ಕ ಏನಿದ ಕೊಂಪ್ಯಾಗ ಇರೋದಾಕತ್ತೆ ಏನ ನಾವು ಒಂದ್ ಮನಿ ಗಿನಿ ಕಟ್ಕೊಂಡ ಹೌದು ಅಲ್ಲ ಆಯ್ಕೆವೇ ಇಲ್ಲ ನಾಲ್ಕು ಮಂದಿಯಾಗ ಅಂತ ನಾನು ಅರೆ ನಮ್ದು ನಸೀಬ್ದು ಖರಾಬ್ ಗೆ ಇದ್ರೆ ಏನು ಮಾಡಕ್ಕೆ ಆಗ್ತದೆ ಮೇರೆ ನಸೀಬು ಬಹುತ್ ಖರಾಬ್ ಅರೆ ಅರೆ ನಯಾಗರ್ಗೆ ಕಟ್ಕೊಳ್ಳೋದು ನಮ್ದು ಹಣೆದಿಲ್ಲ ಬರ್ದಿಲ್ಲ ಯವ್ವ ನಾನಂತೂ ತೀರ್ಮಾನ ಮಾಡ್ಕೊಂಡ್ಬಿಟ್ಟೇನಿ ಹೆಂಗಿದ್ರು ಬಜಿ ಮಿರ್ಚಿ ಚಾಯಾಪರ ಒಂದು ಲೆಕ್ಕ ಕೈತಿ ಚಲೋ ಆತವ ಯವ್ವ ಅದಕ್ಕೆ ಒಂದ್ ಇಟ್ಟ ಲೋನ್ ಲೋನ್ಗೇನು ತಗಿಸಿ ಮನಿ ಕಟ್ಕೊಂಡ್ಬಿಡನ್ರಿ ಬೇಕಾದ್ರೆ ದುಡ್ಡು ದುಡ್ದು ತಿಂಗಳ ಇಷ್ಟೊಂದು ಬರ್ತದೆ ಅಂತ ಕೇಳಿ ನನ್ನ ಗಂಡಗೆ ಏನು ಮಾಡ್ತಾನೆ ಗೊತ್ತಿಲ್ಲ ಹ್ಞೂ ಯವ್ವ ನಮಗೂ ಸಾಮಾನ್ಯಾಗ ಅನ್ನೋದು ಜನ ಆಸೆ ಮಾಡ್ಬೇಕು ಅನ್ನೋದು ತಿಳಿಲಂಗೆ ಮಾಡ್ಬೇಕನ್ನ ತಿಳಿಲಂಗ ನಿಂದ ಚಲೋ ಬಿಡು ಬಿರಿಯಾನಿ ಅಂಗಡಿ ತಗದ್ಮ್ಯಾಗ ಬಜಿ ಮಿರ್ಚಿ ಗಿರ್ಮಿಟ್ಟಿ ಅಂಗಡಿ ಅದನ್ನು

ಅಯ್ಯೋ ಇಪ್ಪತ್ತಲ್ಲ ಒಂದ್ ಮೂವತ್ ಸಾವಿರ ಹೋದ್ರು ಬಳ್ಳಾರಿ ಗಿರ್ಮಿತಿ ಮಿರ್ಚಿ ಹಿಟ್ಟು ಆಮೇಲೆ ಇವೆಲ್ಲ ಮೆಣಸಿಕ್ ಉಳ್ಳಾಗಡ್ಡಿ ಎಲ್ಲ ಕೊಂಡ್ತರ ಬೇಡನು ಮಾಡಿ ಮೂವತ್ ರೂಪಾಯಿ ಮೂವತ್ತು ರೂಪಾಯಿ ಆಗೈತಿ ಗೊತ್ತನ ಯಾವ ಉಳ್ಳಾಗಡ್ಡಿ ಅರವತ್ತು ರೂಪಾಯಿ ಕಿಲೋ ಆಗೈತಿ ಇನ್ನು ಟಮಾಟಿ ಮೂವತ್ತು ರೂಪಾಯಿ ಕೆಜಿ

ನೀವು ಒಂದೇನಾರು ಹುಬ್ಬಳ್ಳಿಗೆ ಎಲ್ಲರ ಹೋಗಿ ಒಂದೇನಾರು ವ್ಯಾಪಾರ ಮಾಡ್ರಿ ಏ ಇಲ್ಲ ಅಂದ್ರೆ ಹಿಂಗಾದ್ರೆ ನಡೆಯೋದಿಲ್ಲ ನಾವು ದೊಡ್ಡ ದೊಡ್ಡ ಮನೆ ಕಟ್ಕೊಳ್ಳೋದ್ ಮತ್ತೆ ಹಂಗ ಮಾಡ್ಬೇಕಾಗೈತವ ಬಂಡವಾಳ ಒಂದು ಇಲ್ಲ ನಮ್ಮ ಕಡೆ ನಾನು ಪಾರಕ್ಕನ ಕಡೆ ರೊಕ್ಕ ಕೇಳೇನಿ ನಾನು ಕೇಳೇನಿ ಪಾರಕಿನ ಕಡೆನಾ ಅಕ್ಕಿ ಎಲ್ಲಿಂದ ಬರ್ತತೆ ಅಷ್ಟು ರೊಕ್ಕ ಏ ಇಲ್ಲ ಕೊಡ್ತೇನೆ ಅಂದಾಳ ಅಕಿಳ ನಮಗೂ ಗೊತ್ತಕ್ಕಿದ್ದಿಲ್ಲ ಇದು ರೇಣವ್ ಒಂದಿದ್ದು ರೇಣವನ ಹೇಳಿದ್ದು ಹೋಗು ಪಾರಕನ ಕಡೆ ರೊಕ್ಕ ಬಾಳ ಐತಿ ಒಟ್ಟು ರೊಕ್ಕ ಇಸ್ಕೊರ್ರಿ ಸಾಲದಂಗೆ ಬೇಕಾದ್ರೆ ಬಡ್ಡಿ ಕೊಡ್ತೀನಿ ಅಂತ ಹೇಳ್ರಿ ಕೊಡ್ತಾಳೆ ಏನಾರ ಬಿಸ್ನೆಸ್ ಮಾಡಿರಿ ಏನಾರು ವ್ಯಾಪಾರ ಮಾಡ್ರಿ ಸೊಂಟ್ಗೊಂಡವಾಳ ಹಾಕ್ಕೊಂಡು ಹೋಗ್ಬಳ್ಳಿ ಪ್ಯಾಟ್ಯಾಗ ಅಂತ ಹೇಳಕತ್ತಾಳ ನನಗೂ ಯಾಕೆ ಸರಿ ಅನ್ನಿಸ್ತು ರೇಣಕ್ಕೆ ಹೇಳಿಲ್ಲ ಅಂದ್ರೆ ಎಲ್ಲಿ ಗೊತ್ತಕ್ಕಿತ್ತೆ ಪಾಪ ಸುಳ್ಳ ಬೈತೀವಿ ಅಕ್ಕಿಗೂ ಊರಾನೂರು ಚಂದಿರಲ ಅಂತೇಳಿ ಆಸೆ ಐತಿ ಅದಕ್ಕೆ ನೋಡಿದೇನೋ ಸಾಲ ಮಾಡಿದ್ರೂ ಒಟ್ಟು ಏನಾರ ಒಂದು ದಂಧೆ ಮಾಡ್ರಿ ಅಂತಾಳೆ ಅದಕ್ಕೆ ಯಾರು ಕೇಳುವ ಪರಾಕಿನ್ ಕೇಳಿದ್ವಿ ಇವತ್ತು ಕೊಡ್ತೀನಿ ಅಂತಾಳೆ ಈಗ ಆಮೇಲೆ ಓಕೆ ಹೊಕ್ಕಿ ಮನೆ ಕಡೆ ಹೋಗಿ ನೋಡೋಣ ಮನೆ ಕಡೆ ಹೋಗೋದಾದ್ರೆ ಮನೆ ಕಡೆ ಹೋಗ್ಕೆ ಇಲ್ಲ ಆಕೆನ ನಾವು ಬರ್ತಾಳೋ ಗೊತ್ತಿಲ್ಲ ಫೋನ್ ಹಚ್ತೇವೆ ಒಂದು ಮಾತು ಫೋನ್ ಹಚ್ಚಿ ನಾ ಒಂದು ಲಕ್ಷ ರೂಪಾಯಿ ಕೇಳಿನಿ ಈಗ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಬಟ್ ಇಬ್ಬರು ಸೇರಿ ಒಂದೊಂದು ಲಕ್ಷ ಸೈಸ್ಗಳುಕ ಏನು ಒಂದು ಲಕ್ಷ ರೂಪಾಯ ಬಡ್ಡಿ ಎಷ್ಟಂತ ಅಯ್ಯೋ ಬಡ್ಡಿ ನಾಲ್ಕು ಪರ್ಸೆಂಟು ಅಕ್ಕಿ ಐದನ್ನ ಕತ್ತಾಳ ನಾವ ನಾಲ್ಕು ಪರ್ಸೆಂಟ್ ಕೊಡ್ತೀವ ಭಾಳ ಕತ್ತಿ ಅಂದ್ವಿ ಹಾಕಿ ಬ್ಯಾಂಕ್ನಾಗೆ ಇಟ್ಟರೆ ಎರಡು ಪರ್ಸೆಂಟ್ ಬರ್ತೈತಿ ಮೂರು ಪರ್ಸೆಂಟ್ ಬರ್ತೈತಿ ನೀನು ನೋಡಿದ್ರೆ ನಾಲ್ಕು ಪರ್ಸೆಂಟ್ ಅಂತೀರಿ ಏನು ಲಾಭ ಉಳಿತೈತಿ ಐದು ಕೊಡಿರಿ ಅನ್ನೋಕ್ಕಂತೇಳೆ ನೋಡೋಣ ನಾಲ್ಕು ಅಂತೇಳಿ ನಿಂದಿರ್ತೇವಿ ಐದು ಅಂದ್ರೆ ಬತ್ತಿ ಏನು ಮಾಡೋದು ಇಸ್ಕೊಳದ ಒಂದು ಎರಡು ತಿಂಗಳ ಮಟ್ಟಿಗೆ ಹಂಗೆ ಹಿಂಗೆ ಮಾಡಿ ಬಂಗಾರ ಬಂಗಾರ ಎಲ್ಲ ಒತ್ತಿ ಇಟ್ಟು ರೊಕ್ಕ ಹೆಂಗಿದ್ರದಂತೆ ಮಾಡ್ಬೇಕಂತ ಮಾಡೇವಲ್ಲ ಅದನ್ನು ಮಾಡಿ ರೊಕ್ಕ ತೀರಿಸ್ಬಿಡ್ತೇವೆ ಹೌದಾ ಹ್ಞೂ ಮಾಡಿ ಮಾಡಿ ನಾನು ಮೂರು ರೂಪಾಯಿ ಇಸ್ಕೊಂಡಿನಿ ಬಡ್ಡಿ ಕಟ್ಬೇಕು ಕೊಟ್ಬೇಕವ ಹೋ ತಿಂಗ್ಳು ಕೊಟ್ಟಿದ್ದೆ ಈ ಏನೋ ಕೊಟ್ಟಿಲ್ಲ ಕೊಡ್ಬೇಕು ಅಲ್ಲ ಈ ರೇಣುವನ್ ಕಡೆನೇ ಇಷ್ಟು ರೊಕ್ಕ ಐತಿ ಆಕಿನ ಕೊಡ್ಬೋದಿತ್ತಲ್ಲ ಅಷ್ಟು ಉದ್ದಾರ ನಮ್ಮ ಮನೋಭಾವ ಇದ್ದಕ್ಕಿ ಆಕ್ಯಾಕ ಹೋಗಿ ಹೋಗಿ ರೇಣ ಇದನ್ ಕಡೆ ಕೇಳಂದ್ಲ ಏನಪ್ಪ ನಿಮ್ಗೆ ಏನೈತಿ ನೋಡಿದ್ರೆ ಅಕ್ಕಿ ಕತ್ತು ಮತ್ತೆ ಏ ಬಿಡ್ಬಿಡು ಏನಾಗೋದಲ್ಲ ಇರ್ಬೇಕಲ್ಲ ರೊಕ್ಕ ಇಲ್ಲದಕ್ಕೆ ಹಂಗೆ ಕೇಳಂದಾಳ ಅಷ್ಟೇ ಮತ್ತೇನಿಲ್ಲ ಆಕೆ ಕೆಟ್ಟ ಉದ್ದೇಶ ಇಟ್ಕೊಂಡು ಹೇಳಿಲ್ಲ ಪಾಪ ಸುಳ್ಳೆ ಅನ್ಬಾರ್ದು ಬಿಡು ಮತ್ತೆ ಒಳ್ಳೆ ಮನುಷ್ಯಳದಾಳ ಹ್ಞೂ ಹ್ಞೂ ಆಯ್ತು ಬಿಡ್ರವಾ ನಾನು ಗಿರ್ಮಿಟ್ಟಿ ಮಾಡ್ಕೋಬೇಕು ಕೆಲಸ ಭಾಳದ ಪಲ್ಯ ಮಾಡ್ಕೊಂಡ್ರೆ ಸಂಜೆ ಹೋಗ್ಬೇಕು ಇವತ್ತು ಯಾಕೆ ಮಳಿ ಇದ್ದಂಗೆ ಐತಿ ಮಳಿ ಇತ್ತಂದ್ರೆ ನಮ್ಗುಳ ವ್ಯಾಪಾರ ಜೋರು ಅದಕ್ಕೆ ಬರ್ತೀನಿ ಬರ್ತಿಂತರೋ ಕೆಲಸ ಭಾಳ ಇಷ್ಟದಾವೆ ಬರಲೇ ಹ್ಮ್ ಮಳಿ ಕೆಲಸ ಭಾಳ ಇಷ್ಟದವಂತ ಒತ್ತಿ ಒತ್ತಿ ಹೇಳ್ತಾಳೆ ನಾವೇನು ಖಾಲಿ ಕೂತಿರ್ತೇವೆ ನೋಡಿಲ್ಲೇ ಅದಕ್ಕೆ ಅವರೇನ ಖಾಲಿ ಕುಂತ್ರ ಮರ್ಯಾದೆ ಇರೋದಲ್ಲ ಏನಾರ ಒಂದು ಕೆಲಸ ಮಾಡ್ಬೇಕಲ್ವ ಮಾಡ್ಬೇಕು ಇಲ್ಲ ಅಂದ್ರೆ ಹಿಂಗ ನೋಡು ಹ್ಞೂ ನನಗೆ ಕೆಲಸ ಭಾಳ ತಡಿಯೋ ಬರ್ತೇನೆ ಅಂತ ಈಕೆ ನೋಡು ಮಳಿ ಅಲ್ಲಿ ನಾವೇನು ಖಾಲಿ ಕುಂತೇವ ನಂಗಾರ ಹಿಂಗ ನಮ್ಕ ಮತ್ತೆ ತೆಲಿ ಕಡಣ ನಮ್ಗೆ ಹೌದೇ ನಾವು ದುಡ್ಡು ತೋರಿಸ್ಬೇಕು ಏನಾರ ಒಂದು ಮಾಡ್ಬೇಕಾಗ್ಯತವಾ ಮಾಡ್ಬೇಕಾಗೈತಿ ದೇವ್ರ ಒಂದು ಕೈ ಹಿಡಿದ್ರೆ ನಾವೊಂದು ಹೊಸ ಮನೆ ಕಟ್ಕೊಳ್ಳೋ ಊರ ಎಲ್ಲರೂ ಕಟ್ಕೊಳತ್ರ ಆ ಮಂಜಿ ಸಾಲ ಮಾಡ್ಕೊಂಡು ಊರು ತುಂಬಾ ಆಡಾಡ್ತಿದ್ಲು ಹಂಥ ಹೊಸ ಮನೆ ಕಟ್ಟಿಬಿಟ್ಲ ನೋಡು ಹೊಟ್ಟೆ ಬೆಂಕಿಗಳಂಗೆ ನಮ್ಗೆ ಆಂ ಥ ನೋಡು ಕಟ್ಟಾಕತ್ಲ ನಮ್ಮ ನಶೀಬ್ ಯಾವಾಗ ತೆಗಿತೈತೆ ಏನು ನಮ್ಮ ಗಂಡುಗಳು ಅದಾವ ಹಾಳಾಗ್ಯ ಹೋಗ್ಬೇಕು ದುಬೈ ಆಗ ನಾವು ದುಡ್ಕೊಂಡ್ ಬರ್ಬೇಕು ಅನ್ನೋದು ಇಲ್ಲೇ ಇಲ್ಲ ಯಾವಾಗ ನೋಡಿದ್ರೆ ರಾತ್ರಿ ಆಗತ್ತಲೇ ತುಂಬ ಒಳ ತಿನ್ನೋದು ಮುಕ್ಕಳೆ ಕುಡಿಯೋದು ಎಂತಿ ಬದುಕು ಬೆಚ್ಚಗೆ ಮಕ್ಕೊಂಬಿಡೋದು ಇಷ್ಟೇ ಹೋಗಿ ದುಡಿಬೇಕು ಮಾಡ್ಬೇಕು ಮತ್ತೊಂದೇನಿಲ್ಲ ಇಲ್ಲಿ ಎಲ್ಲರೂ ಹೌದು ಅಲ್ಲ ಆಗಕತ್ರು ನಮ್ಮ ಮನೆ ಬರೋಕ್ಕೆ ಹಿಂಗೆ ಇರೋದು ಅವರು ಇವರು ಮನೆ ಕಟ್ಟೋದು ನೋಡ್ಕೊಂತ ಅವ್ರ ಮನೆ ಓಪನಿಂಗ್ ಹೋಗಿ ಉಂಡು ಬರೋಕಷ್ಟೇ ಲಾಯಕ ನಾವು ಹಂಗಾಯ್ತು ನಮ್ಮ ಹಣೆ ಬರ ಅದಕ್ಕೆ ಯಾಳಾದ ಗಣಸ್ರ ಕಡೆ ಆಗಲಾರದ್ದು ನಾವು ಹೆಣ್ಮಕ್ಳಾರ ಮಾಡಬೇಕಾಗಿತ್ತು ತಗ ಪಾರ್ಟ್ನರ್ಶಿಪ್ ದಂಧೇನ ಬೇಡ ಎವ ತಗ ನೀನು ಸಪ್ರೇಟ್ ಮಾಡೋ ಜಯಕ್ಕ ನಾನು ಸಪ್ರೇಟ್ ಮಾಡ್ತೀನಿ ನೀ ಬೇರೆ ವ್ಯಾಪಾರ ಮಾಡೋ ನಾ ಬೇರೆ ವ್ಯಾಪಾರ ಮಾಡ್ತೀನಿ ಹೌದಿಲ್ಲ ಒಬ್ರು ಮೇಟಿ ಮ್ಯಾಗ ಒಬ್ಬರು ಹೊಡಿದು ಬೇಡ ನಾವು ಮತ್ತೆ ಹಿಂದಾಗಡೆ ಜಗಳ ಮಾಡ್ಕೊಂಡು ಮತ್ತೆ ಅದು ಬೇರೆ ಆಗೋದು ಬೇಡ ಹೌದಿಲ್ಲ ನಾ ಹೇಳೋದು ಕೇಳೋ ಜಯಕ್ಕ ಹೌದಿಲ್ಲ ಬರಬರಿ ಹೇಳಿದ್ದೀವಿ